ಮನೇಲಿ ತರಕಾರಿ ಖಾಲಿಯಾಗಿದೆ ಅನ್ನೋವಾಗ ಇಮಿಡಿಯೇಟಾಗಿ ಏನಾದರೂ ಒಂದು 10 ನಿಮಿಷದೊಳಗಡೆ ಆಗೋಗುತ್ತೆ ಸಾಂಬಾರು ಅನ್ನೋದಾದರೆ ಈ ರೀತಿ ನೀವು ಮೊಸರು ಕರಿನ ಮಾಡಿ ನೋಡಿ, ಸೂಪರಾಗಿರುತ್ತೆ ಟೇಸ್ಟು. ಸ್ಪೆಷಲಿ ಮಳೆ ಬಂದುಬಿಟ್ಟಾಗ ಸ್ವಲ್ಪ ಚಳಿ ಆಗ್ತದೆ ಅನ್ನೋವಾಗ ಈ ರೀತಿ ಮಾಡ್ಕೊಂಡು ನೋಡಿ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಹೋನಿ ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. 4-5 ಬೆಳ್ಳುಳ್ಳಿ, 5-6 ಒಣಮೆಣಸಿನ್ಕಾಯಿ, 12-15 ಕಾಳುಮೆಣಸು, 1 ಟೀಸ್ಪೂನ್ ಆಗೋಷ್ಟು ಅರಶಿನ ಪುಡಿ. ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ. ತದನಂತರ ಒಂದು ಬಾಣಲೆಗೆ 1 ಟೀಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು, 1/2 ಟೀಸ್ಪೂನ್ ಆಗೋಷ್ಟು ಸಾಸಿವೆ, ಮತ್ತು 1 ಆನಿಯನ್ನ ಆ್ಯಡ್ ಮಾಡಿಕೊಂಡು ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಲರ್ ಚೇಂಜ್ ಆದ ನಂತರ ಒಂದು 10-12 ಕರಿಬೇವೆಲೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತದನಂತರ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಆನಿಯನ್ ಎಲ್ಲ ಕಲರ್ ಚೇಂಜ್ ಆಗಿದೆ. ಈ ರೀತಿ ಆದಮೇಲೆ ಮಸಾಲೆ ಆ್ಯಡ್ ಮಾಡಿಕೊಂಡು, ಮಸಾಲೆ ತುಂಬ ಗಟ್ಟಿ ಇತ್ತು ಅಂದರೆ ಸೀದೋಗ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ರೀತಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ. ತದನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು 1-30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾಗಿಬಿಡಿ ಕಂಪ್ಲೀಟಾಗೆ. ಈ ಬಿಸಿ ಇದ್ದಾಗಲೇ ಮೊಸರು ಇದಕ್ಕೆ ಆ್ಯಡ್ ಮಾಡಿದ್ರೆ ಒಡೆದೋಗ್ಬಿಡುತ್ತೆ. ಸೊ ಹಂಗಾಗಿ ಇದು ಕಂಪ್ಲೀಟಾಗಿ ಹಾರ್ಕೋಬೇಕು. ತದನಂತರ ನಾವು ಇದನ್ನು ಮೊಸರು ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 1/2 ಲೀಟ್ರ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಮೊಸರಲ್ಲಿ ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ರೀತಿಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೊಂದು ಸ್ವಲ್ಪ ನೀರಾಗಿ ಇಷ್ಟ ಆಗೋಂಗಿದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಬಟ್ ಜಾಸ್ತಿ ಆ್ಯಡ್ ಮಾಡೋಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ. ಸೊ ಈ ರೀತಿಯೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಆಲ್ರೆಡಿ ಬೇಯಿಸ್ಕೊಂಡಿರೋಂಥ ಮಿಕ್ಸರ್ ತಣ್ಣಗಾಗಿದೆ. ಸೊ ಅದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಖಂಡಿತವಾಗ್ಲೂ ತಣ್ಣಗಾದ್ಮೇಲೇ ಆ್ಯಡ್ ಮಾಡ್ಕೊಳ್ಳಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ, ಇದು ಅಟ್ಲೀಸ್ಟ್ 1-2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ. ತದನಂತರ ಯಾವುದೇ ಕಾರಣಕ್ಕೂ ಇದನ್ನು ಬಿಸಿ ಮಾಡಬಾರ್ದು. ಇಷ್ಟೇ ನೋಡಿ, ಸಿಂಪಲಾಗಿರೋಂಥ ಮೊಸರು ಕರಿ ರೆಡಿ ಆಯಿತು. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ. ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೇಗೆ ಬಂತು ಅಂತ. ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರ್ತೋಗ್ಬಿಡಿ. ಹಾಗೆ ಪಕ್ಕದಲ್ಲಂಥ ಬೆಲ್ ಐಕನ್ನ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಹಾಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.